ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಬಿಕ್ಕಟ್ಟು ಈಗ ಉಸ್ತುವಾರಿ ಸಚಿವರ ನೇಮಕದಲ್ಲಿ ಇನ್ನೂ ಮೂಡದ ಒಮ್ಮತ ಬೆಂಗಳೂರು ಮೈಸೂರು ರಾಮನಗರ ಬೆಳಗಾವಿ ಉಸ್ತುವಾರಿಗೆ ತಿಕ್ಕಾಟ ಶುರುವಾಗಿದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಬಿಕ್ಕಟ್ಟು ಎದುರಾಗಿದೆ ಉಸ್ತುವಾರಿ ಸಚಿವರ ನೇಮಕದಲ್ಲಿ ಇನ್ನೂ ಒಮ್ಮತ ಮೂಡಿಲ್ಲ ಬೆಂಗಳೂರು ಮೈಸೂರು ರಾಮನಗರ ಬೆಳಗಾವಿ ಉಸ್ತುವಾರಿಗೆ ತಿಕ್ಕಾಟ ಸ್ವಂತ ಜಿಲ್ಲೆಗಳಿಗೆ ಉಸ್ತುವಾರಿಯಾಗೋದಕ್ಕೆ ಸಚಿವರು ಲಾಭಿಯನ್ನ ನಡೆಸುತ್ತಾ ಇದ್ದಾರೆ ಡಿಸಿಎಂ ಡಿಕೆಶಿಗೆ ಬೆಂಗಳೂರು ಉಸ್ತುವಾರಿ ಸಿಗೋದು ಖಚಿತ ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಡಿಸಿಎಂ ಅವರ ಬಳಿನೇ ಇದೆ ಬೆಂಗಳೂರು ಉಸ್ತುವಾರಿಗೆ ರಾಜಧಾನಿ ಸಚಿವರಿಂದ ಒತ್ತಡ ಬೆಂಗಳೂರು ಉಸ್ತುವಾರಿಯಾಗಿ ಕೆಜೆ ಜಾರ್ಜ್ ಭಾರಿ ಕಸರತ್ತನ್ನ ಮಾಡುತ್ತಾ ಇದ್ದಾರೆ ಉಸ್ತುವಾರಿ ಆಗೋದಕ್ಕೆ ಮೈಸೂರು ಉಸ್ತುವಾರಿಗೆ ಮಹದೇವಪ್ಪ ವೆಂಕಟೇಶ್ ಪೈಪೋಟಿ ಕಲಬುರ್ಗಿಗೆ ಪ್ರಿಯಾಂಕರ್ಗೆ ಶರಣ ಪ್ರಕಾಶ್ ಪಾಟೀಲ್ ಲಾಬಿ ನಡೆಸುತ್ತಾ ಇದ್ದಾರೆ ಬೆಳಗಾವಿ ಉಸ್ತುವಾರಿಗೆ ಪ್ರಭಾವಿ ಸಚಿವರ ಮಧ್ಯೆ ಹೋರಾಟ ನಡೆಯುತ್ತಾ ಇದೆ ಹೆಬ್ಬಾಳ್ಕರ್ ಅವರ ಪರ ಡಿಕೆಶಿ ನಿಂತ್ರೆ ಸತೀಶ್ ಜಾರಕಿಹೊಳಿ ಅವರ ಪರ ಸಿದ್ದರಾಮಯ್ಯ ಇದ್ದಾರೆ ಹಿರಿಯ ಸಚಿವ ಜಾರಕಿಹೊಳಿ ಅವರಿಗೆ ಹಾಗಾದ್ರೆ ಬೆಳಗಾವಿಯ ಉಸ್ತುವಾರಿ ಸಿಗುತ್ತಾ ಬೆಂಗಳೂರು ಉಸ್ತುವಾರಿ ಡಿಕೆಶಿಗೆ ಸಿಕ್ರೆ ರಾಮನಗರ ಯಾರಿಗೆ ಹಾಗಾದ್ರೆ ಜಮೀರ್ ಅಹಮದ್ಗೆ ರಾಮನಗರ ಉಸ್ತುವಾರಿಗೆ ಸಿದ್ದು ತಂತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ಸಂಭಾವ್ಯ ಉಸ್ತುವಾರಿ ಸಚಿವರ ಪಟ್ಟಿ ಇದೆ ಯಾರಿಗೆ ಹಾಗಾದ್ರೆ ಯಾವ ಜಿಲ್ಲೆಯ ಉಸ್ತುವಾರಿ ತಮ್ಮ ತಮ್ಮ ಜಿಲ್ಲೆಯ ಉಸ್ತುವಾರಿ ಬೇಕು ಅಂತ ಈಗಾಗಲೇ ಲಾಬಿ ಸಹ ನಡೆಸುತ್ತಾ ಇದ್ದಾರೆ ಡಿಸಿಎಂ ಡಿಕೆಶಿ ಅವರಿಗೆ ಬೆಂಗಳೂರು ಉಸ್ತುವಾರಿ ಸಿಗೋದು ಖಚಿತ ಆಗಿದೆ ಆದರೆ ಬೆಂಗಳೂರು ಉಸ್ತುವಾರಿಗೆ ಸಾಕಷ್ಟು ಸಚಿವರು ಈಗ ಒತ್ತಡವನ್ನ ಹೇರ್ತಾ ಇದ್ದಾರೆ ಬೆಂಗಳೂರಿನ ಉಸ್ತುವಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಇರುತ್ತೆ ಬೆಂಗಳೂರು ಉಸ್ತುವಾರಿಗೆ ಸಿದ್ದರಾಮಯ್ಯ ಆಪ್ತರಾಗಿರುವಂತ ಕೆಜೆ ಜಾರ್ಜ್ ಅವರು ಸಹ ಲಾಬಿಯನ್ನ ನಡೆಸುತ್ತಾ ಇದ್ದಾರೆ ಈಗ ಬೆಂಗಳೂರು ಮೈಸೂರು ರಾಮನಗರ ಬೆಳಗಾವಿ ಉಸ್ತುವಾರಿಗೆ ಈಗ ತಿಕ್ಕಾಟ ಶುರುವಾಗಿದೆ ಕಲಬುರ್ಗಿಗೆ ಪ್ರಿಯಾಂಕರ್ಗೆ ಹಾಗೆ ಶರಣ ಪ್ರಕಾಶ್ ಪಾಟೀಲ್ ಅವರು ಲಾಬಿಯನ್ನ ನಡೆಸುತ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಆನಂದ್ ಈಗ ಉಸ್ತುವಾರಿ ಸಚಿವರ ನೇಮಕದಲ್ಲಿ ಈಗ ಒಮ್ಮತ ಮೂಡಿಲ್ಲ ಹಾಗಾಗಿ ಮತ್ತೊಂದು ಚಾಲೆಂಜ್ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗಿರುವಂತದ್ದು ಎಷ್ಟು ದೊಡ್ಡ ತಲೆನೋವು ಇದಕ್ಕೇನಾದರೂ ಮಾನದಂಡಗಳು ಇದೆಯಾ ಹಾಗಾದ್ರೆ ಉಸ್ತುವಾರಿ ಸಚಿವರ ನೇಮಕಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವರುಗಳ ನೇಮಕ ಮಾಡತಕ್ಕಂತ ದೊಡ್ಡ ಜವಾಬ್ದಾರಿ ಮುಖ್ಯಮಂತ್ರಿಗಳ ಮೇಲಿದೆ ಹೀಗಾಗಿ ಉಸ್ತುವಾರಿಗಳನ್ನ ಯಾರಿಗೆ ನೀಡಬೇಕು ಅನ್ನೋ ಸಂಬಂಧಪಟ್ಟಕ್ಕೆ ಪಕ್ಷದ ಒಳಗಡೆ ತಿಕ್ಕಾಟ ಮುಂದುವರೆದಿದೆ ಯಾಕಂದ್ರೆ ಪ್ರಮುಖವಾಗಿರುವಂತಹ ಜಿಲ್ಲೆಗಳ ಉಸ್ತುವಾರಿ ಪಡಿಲಿಕ್ಕೆ ಎರಡಕ್ಕಿಂತ ಹೆಚ್ಚು ಅಂದ್ರೆ ಸಚಿವರು ಇರತಕ್ಕಂಥ ಕ್ಷೇತ್ರಗಳಲ್ಲಿ ಅಂದ್ರೆ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಲಾಬಿಗಳು ಮುಂದುವರೆದಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ಇರಬಹುದು ಬೆಂಗಳೂರು ರಾಮನಗರ ಮೈಸೂರು ಕಲಬುರಗಿ ಹೀಗೆ ಪ್ರಮುಖವಾಗಿರುವಂತಹ ಜಿಲ್ಲೆಗಳ ಉಸ್ತುವಾರಿ ಪಡಿಲಿಕ್ಕೆ ಸಚಿವರುಗಳ ಮಧ್ಯೆ ಪೈಪೋಟಿ ಮುಂದುವರೆದಿದೆ ಸಹಜವಾಗಿ ಸಿದ್ದರಾಮಯ್ಯ ಪಣದಲ್ಲಿರ್ತಕ್ಕಂಥ ಕೆಲ ಸಚಿವರುಗಳು ಮತ್ತು ಡಿಕೆ ಶಿವಕುಮಾರ್ ಜೊತೆ ಕುರಿಸಿಕೊಂಡಿರುವಂತಹ ಕೆಲ ಸಚಿವರುಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಲಾಬಿಗಳನ್ನು ಮುಂದುವರೆಸಿದರೆ ಹಾಗಾಗಿ ಪ್ರಮುಖವಾದಂತಹ ಜಿಲ್ಲೆಗಳು ಉಸ್ತುವಾರಿ ನೀಡುವ ಸಂಬಂಧಪಟ್ಟ ಹಾಗೆ ಗೊಂದಲ ಆರಂಭಗೊಂಡಿದೆ ಇದನ್ನ ಪರಿಹಾರ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಪಟ್ಟಿ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಪಟ್ಟಿಯನ್ನು ಸಿದ್ಧಪಡಿಸುವಂತ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ ಈ ನಿಟ್ಟಿನಲ್ಲಿ ಕೆಲವೊಂದಷ್ಟು ಆಡಳಿತಾತ್ಮಕ ಸಮಸ್ಯೆಗಳಿಗೆ ಬದಲಾಗಿ ರಾಜಕೀಯವಾಗಿ ಕೆಲವು ಸಮಸ್ಯೆಗಳಾಗ್ತಾ ಇದೆ ಉದಾಹರಣೆಗೆ ಬೆಳಗಾವಿ ಜಿಲ್ಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಆ ಜಿಲ್ಲಾ ಉಸ್ತು ಸಚಿವರಾಗಬೇಕು ಅನ್ನೋದು ಪ್ರಯತ್ನ ಮಾಡ್ತಾರೆ ಯಾಕಂತಂದ್ರೆ ರಮೇಶ್ ಜಾರಕಿಹೊಳಿ ಜೊತೆ ಅವರದೇ ಆಗಿರುವಂತಹ ಒಂದು ರಾಜಕೀಯವಾಗಿರ್ತಕ್ಕ ಭಿನ್ನಾಭಿಪ್ರಾಯ ಇರುವಂತಹ ಹಿನ್ನೆಲೆಯಲ್ಲಿ ಉಸ್ತುವಾರಿ ಸಚಿವರಾಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಆದ್ರೆ ಅಲ್ಲಿ ಹಿರಿಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಇರುವಂತಹ ಕಾರಣಕ್ಕಾಗಿ ಮತ್ತು ಅವರ ಪರವಾಗಿ ಸಿದ್ದರಾಮಯ್ಯ ಬ್ಯಾಟಿಂಗ್ ಮಾಡಿರುವಂತಹ ಕಾರಣಕ್ಕಾಗಿ ಉಸ್ತುವಾರಿ ಸಚಿವರ ವಿಚಾರ ಇನ್ನೂ ಕೂಡ ಗೊಂದಲದಲ್ಲಿದೆ ಇನ್ನು ರಾಮನಗರ ಜಿಲ್ಲೆಗೆ ಯಾರು ಉಸ್ತುವಾರಿ ಸಚಿವರಾಗಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖ ಯಾಕಂದ್ರೆ ಡಿಕೆ ಶಿವಕುಮಾರ್ ಸ್ವಂತ ಜಿಲ್ಲೆ ಆದ್ರೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಉಸ್ತುವಾರಿ ಸಚಿವರಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಮನಗರದಲ್ಲಿ ಜಮೀರ್ ಅಹಮದ್ ಅವರಿಗೆ ಉಸ್ತುವಾರಿ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಪಡೆದಲ್ಲಿರ್ತಕ್ಕಂಥ ಲೆಕ್ಕಾಚಾರ ಅದಕ್ಕಾಗಿ ಇನ್ನೂ ಕೂಡ ಪೈಪೋಟಿ ಮುಂದುವರೆದಿದೆ ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಪ್ರಿಯಾಂಕಾ ಗಾಂಧಿ ಶರಣ್ ಪ್ರಸಾದ್ ಪಾಟೀಲ್ ಅವರ ಮಧ್ಯೆ ಪೈಪೋಟಿ ಮುಂದುವರೆದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಯ ಸಹಜವಾಗಿ ಪ್ರಿಯಾಂಕರ್ಗೆ ಮೇಲೆ ಇರುತ್ತೆ ಆ ಕಾರಣಕ್ಕಾಗಿ ಕೊನೆಯ ಹಂತದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಅಲ್ಲಿ ಉಸ್ತುವಾರಿ ಸಚಿವರಾಗ್ತಾರೆ ಅಂತಕ್ಕಂಥದ್ದು ಬಹುತೇಕ ಖಚಿತ ಆಗ್ತಾ ಇದೆ ಇನ್ನು ಸಹಜವಾಗಿ ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯ ಬಣದಲ್ಲಿ ಇದ್ರೂ ಕೂಡ ಒಂದಷ್ಟು ವ್ಯತ್ಯಾಸಗಳು ಇರುವಂತ ಕಾರಣಕ್ಕಾಗಿ ವೆಂಕಟೇಶ್ ಮತ್ತು ಮಹಾದೇವ ಪ್ರಸಾದ್ ಎಸ್ ಸಿ ಮಹಾದೇವಪ್ಪ ಮಧ್ಯೆ ಒಂದ್ ರೀತಿ ಪೈಪೋಟಿ ಮುಂದುವರೆದು ಯಾರು ಉಸ್ತುವಾರಿ ಸಚಿವರಾಗ್ಬೇಕು ಅನ್ನೋ ಕಾರಣಕ್ಕಾಗಿ ಹಾಗಾಗಿ ಸಿದ್ದರಾಮಯ್ಯ ಯಾರೇ ಕೊರೆ ಅಂತಿಮವಾಗಿ ಅವ್ರ ಬೆಂಬಲ ವ್ಯಕ್ತಪಡಿಸಿದ್ರೋ ಅವರು ಸಚಿವ ಉಸ್ತುವಾರಿ ಸಚಿವರಾಗ್ತಕ್ಕಂಥ ಬಹುತೇಕ ಖಚಿತ ಹಾಗಾಗಿ ಎಲ್ಲ ಜಿಲ್ಲೆಗಳ ಉಸ್ತುವಾರಿಗಳ ನೇಮಕ ಮಾಡುವ ಸಂದರ್ಭದಲ್ಲಿ ಯಾವ್ಯಾವ ಜಿಲ್ಲೆಗಳ ಸಚಿವರಿಲ್ಲವೋ ಆ ಜಿಲ್ಲೆಗಳ ಉಸ್ತುವಾರಿಗಳ ನೇಮಕ ಮಾಡೋದು ದೊಡ್ಡ ಸಮಸ್ಯೆ ಆಗಿದೆ ಉದಾಹರಣೆಗೆ ದಕ್ಷಿಣ ಕನ್ನಡ ಉಡುಪಿ
ಚಾಮರಾಜನಗರ ಅಂತ ಪ್ರಮುಖ ಜಿಲ್ಲೆಗಳು ಚಿಕ್ಕಮಗಳೂರು ಇಂತ ಜಿಲ್ಲೆಗಳಲ್ಲಿ ಯಾರನ್ನ ನೇಮಕ ಮಾಡಬೇಕು ಹಾವೇರಿಗೆ ಯಾರನ್ನ ಉಸ್ತುವಾರಿ ಸಚಿವರನ್ನ ಹಾಕಬೇಕು ಇವೆಲ್ಲವೂ ಕೂಡ ಒಂದಷ್ಟು ಸಮಸ್ಯೆಗಳಿದ್ದಾವೆ ಅದನ್ನ ಪರಿಹಾರ ಮಾಡಿ ಶೀಘ್ರವೇ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತಕಂತ ಮಾತನ್ನ ಸಿದ್ದರಾಮಯ್ಯ ಬರೆದಿರತಕ್ಕಂತ ನಾಯಕರು ಹೇಳ್ತಾ ಇರುವಂತ ಆದ್ರೆ ಎಲ್ಲವೂ ಕೂಡ ಅಂತಿಮವಾದ ಘಟ್ಟಕ್ಕೆ ಬರದೇ ಇರುವಂತ ಕಾರಣಕ್ಕಾಗಿ ಉಸ್ತುವಾರಿ ಸಚಿವರುಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಿಕ್ಕೆ ದೊಡ್ಡ ಸಮಸ್ಯೆ ಮುಂದುವರೆದಿದೆ ಇನ್ನು ಆನಂದ ಇಂಟರೆಸ್ಟಿಂಗ್ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನ ಉಸ್ತುವಾರಿಯನ್ನ ಪಡೆಯೋದು ಖಚಿತ ಅನ್ನೋದು ಗೊತ್ತಿದೆ ಸಾಕಷ್ಟು ಜನರಿಗೆ ಆದರೂ ಸಹ ಲಾಬಿ ಬೆಂಗಳೂರು ಉಸ್ತುವಾರಿಗೆ ಹೆಚ್ಚಾಗಿ ಕಂಡುಬರ್ತಾ ಇರುವಂತದ್ದು ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರು ಕೊನೆ ಕ್ಷಣದಲ್ಲಿ ಉಸ್ತುವಾರಿಯನ್ನ ಬಿಟ್ಟುಕೊಟ್ಟು ರಾಮನಗರ ಉಸ್ತುವಾರಿಯನ್ನ ವಹಿಸಿಕೊಳ್ಳೋ ಸಾಧ್ಯತೆ ಇದೆಯಾ ಬೆಂಗಳೂರಿನ ಅಭಿವೃದ್ಧಿಯ ಸಚಿವರಾಗಿರುವಂತ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಕೆಲವೊಂದಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಇಡೀ ಬೆಂಗಳೂರು ನಗರದ ಉಸ್ತುವಾರಿ ಪಡ್ಕೊಳ್ಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಉಸ್ತುವಾರಿ ಸಚಿವರಾಗ್ತಕ್ಕಂಥ ಬಹುತೇಕ ಖಚಿತ ಆದ್ರೆ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂತ ಕೆಲ ಸಚಿವರುಗಳು ಪ್ರಯತ್ನವನ್ನು ಮಾಡ್ತಾರೆ ಕೆಜೆ ಜಾರ್ಜ್ ದಿನೇಶ್ ಗುಂಡೂರಾವ್ ಕೃಷ್ಣ ಬೈರೇಗೌಡ ಜಮೀರ್ ಅಹ್ಮದ್ ಎಲ್ಲರೂ ಕೂಡ ಸಿದ್ದರಾಮಯ್ಯ ಬಣದಲ್ಲಿರ್ತಕ್ಕಂಥ ಸಚಿವರಾಗಿರುವಂತಹ ಕಾರಣಕ್ಕಾಗಿ ಅವರು ಪ್ರಯತ್ನವನ್ನು ಮುಂದುವರಿಸಿದ್ದಾರೆ ಆದ್ರೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿ ಬೆಂಗಳೂರು ಅಭಿವೃದ್ಧಿಯ ಸಚಿವರಾಗಿರುವಂತಹ ಕಾರಣಕ್ಕೆ ಸಹಜವಾಗಿ ಡಿಕೆ ಶಿವಕುಮಾರ್ಗೆ ಅದು ಒದಗಿ ಬರುತ್ತೆ ಆದರೆ ಡಿಕೆ ಶಿವಕುಮಾರ್ ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತಕ್ಕಂಥ ಗೊತ್ತಿದ್ರೂ ಕೂಡ ಒಂದು ಪ್ರಯತ್ನವನ್ನು ಮಾತ್ರ ಕೆಜೆ ಜಾರ್ಜ್ ಸಹಿತ ಕೆಲ ಪ್ರಮುಖ ಸಚಿವರುಗಳು ಮಾಡ್ತಾ ಇದ್ದಾರೆ ಅಂತಿಮವಾಗಿ ಡಿಕೆ ಶಿವಕುಮಾರ್ ಕೇವಲ ಒಂದು ಜಿಲ್ಲೆಗಷ್ಟೇ ಸೀಮಿತ ಆಗ್ತಾರಾ ಅಥವಾ ರಾಮನಗರದ ಉಸ್ತುವಾರಿಯನ್ನು ಕೂಡ ಪಡೆಯಲಿಕ್ಕೆ ಪ್ರಯತ್ನ ಆಗ್ತಾರಾ ಪ್ರಯತ್ನ ಮಾಡ್ತಾರಾ ಇವೆಲ್ಲವೂ ಕೂಡ ಚರ್ಚೆ ಹಂತದಲ್ಲಿದೆ ಆದರೆ ರಾಜಕೀಯವಾಗಿರ್ತಕ್ಕಂಥ ಕೆಲವೊಂದಷ್ಟು ವ್ಯತ್ಯಾಸಗಳನ್ನು ಸರಿಪಡಿಸಿಕೊಂಡು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಾಗಿದೆ ಆದರೆ ಒಂದೊಂದು ಸಚಿವರಾಗಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲೆಗಳ ಸಚಿವರುಗಳೇ ಉಸ್ತುವಾರಿ ಆಗ್ತದ ಬಹುತೇಕ ಖಚಿತವಾಗಿದೆ ಆದರೆ ಕೆಲವೊಂದು 10 ಜಿಲ್ಲೆಗಳಲ್ಲಿ ಮಾತ್ರ ಸಮಸ್ಯೆ ಇರತಕ್ಕಂಥದ್ದು ಪ್ರಮುಖವಾಗಿ ಬೆಂಗಳೂರು ಸೇರಿದಾಗೆ ಬೆಂಗಳೂರು ಬೆಳಗಾವಿ ಕಲಬುರಗಿ ಮೈಸೂರು ಜಿಲ್ಲೆಗಳಲ್ಲಿ ಈ ಸಮಸ್ಯೆ ಇದೆ ಹಾಗೆ ಅದನ್ನ ಸಿದ್ದರಾಮಯ್ಯ ಪರಿಹಾರ ಮಾಡ್ತಾರೆ ಶೀಘ್ರ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.